ಸ್ನೇಹಿತರೆ, ಸ್ನೇಹಿತರೆ ನಾವುಗಳು ಬಿಗ್ ಬಾಸ್ಗೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ತುಂಬ ಊಹಾಪೋಹಗಳನ್ನು ಮಾಡ್ಕೊಳ್ತಾ ಇದ್ವಿ. ಯಾರು ಬರ್ಬೋದು ಅಂತ ಕೂಡ ಊಹಾಪೋಹಗಳನ್ನು ಮಾಡ್ಕೊಳ್ತಾ ಇದ್ವಿ. ಇವತ್ತು ಮೊದಲನೆಯ ಕಂಟೆಸ್ಟೆಂಟ್ ಅಂದರೆ ಬಿಗ್ ಬಾಸ್ 11 ಬಿಗ್ ಬಾಸ್ 11ನೆಯ ಮೊದಲನೆಯ ಸ್ಪರ್ಧಾಳು ಬೇರೆ ಯಾರೂ ಅಲ್ಲ, ಒಬ್ಬ ಲೇಡಿ ಬಂದಿದ್ದಾರೆ. ಎಸ್, ಈಗಾಗಲೇ ತುಂಬ ಜನಕ್ಕೆ ಗೊತ್ತಾಗಿದೆ, ಗೌತಮಿಯವರು ಬಂದಿದ್ದಾರೆ. ಯಾರು ಮಾರೆ ಈ ಗೌತಮಿ? ಕೆಲವರು ತುಂಬ ಜನ ನೋಡಿರ್ತಾರೆ, ಏನು ಈ ಸೀರಿಯಲ್ಗಳನ್ನ ನೋಡ್ತಾರೋ ಅವರೆಲ್ಲರೂ ಕೂಡ ಆಲ್ಮೋಸ್ಟು ಈ ಗೌತಮಿಯನ್ನು ನೋಡಿರ್ತಾರೆ. ಯಾವ ಸೀರಿಯಲ್ ಗುರು, ಬೇಗ ಹೇಳು ಗುರು ಅಂತ ನೀವು ಹೇಳೋದೆ ಆದರೆ ಸತ್ಯ ಸೀರಿಯಲ್ನ ಹೀರೋಯಿನ್ ಇವರು. ಆ್ಯಕ್ಚುಲಿ ಸತ್ಯ ಸೀರಿಯಲ್ನ ಯಾರ್ಯಾರು ನೋಡಿರ್ತಿರೋ ಅವ್ರಿಗೆಲ್ರಿಗೂ ಕೂಡ ಈ ಗೌತಮಿ ಯಾರು ಅಂತ ಗೊತ್ತಿರುತ್ತೆ. ಆ ಒಂದು ಸತ್ಯ ಸೀರಿಯಲಲ್ಲಿ ಈ ಗೌತಮಿ ಬೈಕು ಕೂಡ ಓಡಿಸಿದ್ರು. ಎಸ್, ಬೈಕ್ ಕಲ್ತ್ಕೊಂಡು ಬೈಕ್ ಓಡಿಸಿದ್ರು. ಆದರೆ ಬಿಗ್ ಬಾಸಲ್ಲಿ ಏನೇನು ನಿಮಗೆ ಗೊತ್ತಿದೆ, ಯಾವ ಯಾವ ರೀತಿಯ ಕಂಟೆಸ್ಟೆಂಟ್ಸ್ಗಳು ಬರ್ತಾರೆ, ಡಿಫ್ರೆಂಟ್ ಆಗಿರ್ತಾರೆ ಪ್ರತಿಯೊಬ್ಬ ಸ್ಪರ್ಧಾಳು ಕೂಡ. ಅವರೆಲ್ಲರೂ ಕೂಡ ಇವರು ಫೇಸ್ ಮಾಡ್ತಾರ, ಹೇಗೆ ಅವ್ರ ತಲೆ ಹೊಡೆದಾಡ್ತಾರ ಅವ್ರ ಜೊತೆ, ಅಂದರೆ ನಿಮ್ಗೆ ಗೊತ್ತಿದೆ ಯಾವ ಏನೆಲ್ಲ ಟೆಕ್ನಿಕ್ ನಡೀತದೆ ಅಲ್ಲಿ ಗೆಲ್ಲೋಕ್ಕೋಸ್ಕರ, ಎಂತೆಂಥ ತಂತ್ರಗಳೆಲ್ಲವೂ ನಡೀತದೆ ಬಿಗ್ ಬಾಸಲ್ಲಿ ಗೆಲ್ಲೋಕ್ಕೋಸ್ಕರ ಅಂತ ನಿಮ್ಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅವರ ಜೊತೆ ನಿಜವಾಗ್ಲೂ ಈ ಗೌತಮಿ ಹೊಡೆದಾಡಿ ಬಿಗ್ ಬಾಸಲ್ಲಿ ವಿನ್ನರ್ ಆಗ್ತಾರಾ ಹೇಗೆ ಅಂತ ನಾವು ಕೂಡ ನೋಡಬೇಕಾಗಿದೆ. ಎಸ್, ನಿಮ್ಗೆಲ್ರಿಗೂ ಕೂಡ ಏನು ಅನ್ನಿಸ್ತಾ ಇದೆ ಗೌತಮಿಯವರು? ಹಾಗೆ ನೀವು ನೋಡಿರ್ಬೋದು ಇವತ್ತು ರಾಜಾ ರಾಣಿ ಪ್ರೋಗ್ರಾಮ್ನಲ್ಲಿ ಗೌತಮಿ ಅವ್ರನ್ನ ಫಸ್ಟ್ ಕಂಟೆಸ್ಟೆಂಟ್ಸ್ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಫಸ್ಟ್ ಕಂಟೆಸ್ಟೆಂಟ್ಸ್ ಇವರು ಸ್ವರ್ಗಕ್ಕೆ ಹೋಗ್ಬೇಕಾ ಅಥವಾ ನರಕಕ್ಕೆ ಹೋಗ್ಬೇಕಾ, ನೀವು ಜಿಯೋ ಸಿನಿಮಾದಲ್ಲಿ ಹೋಗ್ಬಿಟ್ಟು ವೋಟ್ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಎಸ್, ನಿಮ್ಗೆಲ್ರಿಗೂ ಕೂಡ ಏನು ಅನಿಸ್ತಾ ಇದೆ, ಇವ್ರನ್ನ ಸ್ವರ್ಗದ ಮನೆಗೆ ಕಳಿಸೋಣವಾ ಅಥವಾ ನರಕದ ಮನೆಗೆ ಕಳಿಸೋಣವಾ? ಕಮೆಂಟ್ ಮಾಡಿ. ನಮಸ್ಕಾರ.